ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸ್ಥಾನದಲ್ಲಿ ಸೊ ಮೂರು ಬಾರಿ ಪರೀಕ್ಷೆಗೆ ಬರೆಯಲಿಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರು ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸ್ನಲ್ಲಿ ಪರೀಕ್ಷೆ ಒಂದು ಎಕ್ಸಾಮ್ ಒನ್ ಅಂತ ಏನಿದೆಲ್ಲ ಸೊ ಅದು ವಾರ್ಷಿಕ ಪರೀಕ್ಷೆ ಒಂದು ಕಂಪ್ಲೀಟ್ ಆಗಿರುವಂಥದ್ದು ಮಾರ್ಚ್ ಒಂದನೇ ತಾರೀಕಿನಿಂದ ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿನ ತನಕ ಈ ಒಂದು ಪರೀಕ್ಷೆಗಳು ನಡೆದಿದ್ದು ಇದೀಗ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಒಂದು ಸೆಕೆಂಡ್ ಪಿ ಯು ಸಿ ಪರೀಕ್ಷೆಗಳು ಕಂಪ್ಲೀಟ್ ಆಗಿದ್ದು ಈಗ ವಿದ್ಯಾರ್ಥಿಗಳಿಗೆ ಆರಾಮಾಗಿ ರಿಲ್ಯಾಕ್ಸ್ ಆಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ರಿಸಲ್ಟ್ ಬರ ತನಕ ಎಲ್ಲ ವಿದ್ಯಾರ್ಥಿ ಕೂಡ ರಿಸಲ್ಟ್ಗೆ ವೈಟ್ ಮಾಡ್ತಾ ಇರ್ತಾರೆ ಪರೀಕ್ಷೆ ಮುಂಚೆ ಮುಂಚೆಯಿಂದ ಕೂಡ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಟೈಮ್ ಟೇಬಲ್ ಬಂದಾಗಿಂದೂ ಕೂಡ ರಿಸಲ್ಟ್ ಯಾವಾಗ ಬರ್ಬೋದಾಗಿದೆ ಸೊ ಒಂದು ಪರೀಕ್ಷೆ ಈ ಡೇಟ್ಗಳು ಕಂಪ್ಲೀಟ್ ಆಗಿದೆ ಅಂತ ಒಂದು ಕ್ಯೂರಾಸಿಟಿಗಳು ಇದ್ದೇ ಇರುತ್ತೆ ಯಾಕಂದರೆ ಪರೀಕ್ಷೆ ಬರೀತಿರುವಂತಹ ಸಂದರ್ಭದಿಂದಲೂ ಕೂಡ ವಿದ್ಯಾರ್ಥಿಗಳ ಕಡೆಯಿಂದ ಈ ಪ್ರಶ್ನೆ ಇದ್ದೇ ಇತ್ತು ರಿಸಲ್ಟ್ ಯಾವಾಗ ಕೊಡ್ತಾರೆ ಅಂತೆಲ್ಲ ಸೊ ಇದೀಗ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮೌಲ್ಯಮಾಪನ ಯಾವಾಗಿಂದ ಶುರು ಮಾಡ್ತಿದ್ದಾರೆ ವ್ಯಾಲ್ಯೂವೇಷನ್ ಯಾವಾಗ ಶುರು ಆಗುತ್ತೆ ಸೊ ಸೊಂದ್ರೆ ವ್ಯಾಲ್ಯೂಷನ್ ಶುರು ಆದ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಪ್ಡೇಟ್ಗಳು ಬರ್ತಾ ಇರ್ತವೆ ಸೊ ವ್ಯಾಷನ್ ಯಾವಾಗ ಕಂಪ್ಲೀಟ್ ಆಗ್ಬೋದು ಮತ್ತೆ ರಿಸಲ್ಟ್ ಯಾವಾಗ ಕೊಡ್ತಾರೆ ಇರೋದ್ರೆ ಸೆಕೆಂಡ್ ಪಿ ಯು ಸಿ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತ್ನಾಲ್ಕನ ಸಲ ಪರೀಕ್ಷೆ ಒಂದರ ಫಲಿತಾಂಶ ಯಾವಾಗ ಬರುತ್ತೆ ಇದರ ಇದರ ಬಗ್ಗೆ ಮಾಹಿತಿನ ಕೊಡ್ತಾ ಇರುವಂಥದ್ದು ಸಾಕಷ್ಟು ಹೆಚ್ಚಿಗೆ ಎಜುಕೇಷನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳನ್ನು ತಿಳ್ಕೊಳ್ಳೋದಕ್ಕೆ ಮುಂದೆ ವಿದ್ಯಾರ್ಥಿಗಳಿಗೆ ಒಂದು ವ್ಯಾಲ್ಯೂಷನ್ ಅಪ್ಡೇಟ್ ಆಗಿರ್ಬೋದು ರಿಸಲ್ಟ್ ಅಪ್ಡೇಟ್ ಆಗಿರ್ಬೋದು ಇತರೆ ಏನೇ ಒಂದು ಎಕ್ಸಾಮ್ಗೆ ಒಂದು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಗ್ರೇಸ್ ಮಾರ್ಕ್ಸ್ ಆಗಿರ್ಬೋದು ಇತರೆ ಏನೇ ಸುದ್ದಿ ಬಂದ್ರು ಮತ್ತೆ ವಿದ್ಯಾರ್ಥಿಗಳಿಗೆ ನಂತರದ ಡಿಗ್ರಿ ಅಡ್ಮಿಷನ್ ಆಗಿರ್ಬೋದು ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಕನ್ನಡದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರ್ತದೆ ಅದಕ್ಕೆ ಚಾನಲ್ಗೆ ನಿಮ್ಮ ಹೊಸ ಒಬ್ಬರಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ಲಾಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಇವರು ಸ್ಟಾಪ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಆಫೀಶಿಯಲ್ ಆಫಿಷಿಯಲ್ ಅಪ್ಡೇಸ್ ಇನ್ಫಾರ್ಮೇಷನ್ ನೋಟಿಫಿಕೇಶಿಎಫ್ ಸೋ ಮಾಹಿತಿ ಎಲ್ಲ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ಕೂಡ ಅಪ್ಡೇಟ್ಸ್ ಇನ್ಮೇಷನ್ ಮಾಹಿತಿನ ನೀವು ಪಡ್ಕೊಳ್ತಾ ಇರಬಹುದು ಬೇಗ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೆ ಅದಷ್ಟು ಮರಿದು ವೀಡಿಯೋ ಶೇರ್ ಮಾಡಿರುವಂಥ ಒಂದು ಡೌಟ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡ್ತವೆ ಸೊ ಸೆಕೆಂಡ್ ಪ್ಯುಸಿ ಪರೀಕ್ಷೆ ಒಂದು ಕಂಪ್ಲೀಟ್ ಏನಾಗಿದಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಇಲಾಖೆ ಕಡೆಯಿಂದಲೇ ಮಾಹಿತಿನ ಅಧಿಕೃತವಾಗಿ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಮಾಹಿತಿ ಬಂದಿರುವಂತದ್ದು ಅಧಿಕಾರಿಗಳು ತಿಳಿಸಿರುವಂತದ್ದು ಸೆಕೆಂಡ್ ಯು ಸಿ ಒಂದು ಪರೀಕ್ಷೆ ಏನಿದೆಯಲ್ಲ ಸೊ ಅದು ಕಂಪ್ಲೀಟ್ ಆಗಿರುವಂಥದ್ದು ಅಂತ್ಯ ಆಗಿದಾವೆ ಈ ಒಂದು ಈ ವರ್ಷಕ್ಕೆ ಸಂಬಂಧಪಟ್ಟಂತೆ ಎರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಲನ ದ್ವಿತೀಯ ಪಿ ಯು ಸಿ ಒಂದು ಪರೀಕ್ಷೆಗಳು ಶುಕ್ರವಾರ ಮುಕ್ತಾಯ ಆಗಿದ್ದು ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿನಂದು ಈ ಒಂದು ವಿದ್ಯಾರ್ಥಿಗಳ ವ್ಯಾಲ್ಯೂಯೇಷನ್ ಏನಿದೆಯಲ್ಲ ಸೊ ಇದನ್ನು ಸೋಮವಾರದಿಂದ ಅಂದರೆ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನಿಂದ ಮೌಲ್ಯಮಾಪನ ಕಾರ್ಯವನ್ನು ಆರಂಭಿಸಲಾಗ್ತದೆ ಅಂದರೆ ವ್ಯಾಲ್ಯೂಯೇಷನ್ ಏನಿದೆಯಲ್ಲ ಸೊ ವಿದ್ಯಾರ್ಥಿಗಳಿಗೆ ಅವರ ಉತ್ತರ ಪತ್ರಿಕೆಗಳ ವ್ಯಾಲ್ಯೂಯೇಷನ್ ಮಾಡುವಂಥದ್ದು ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಶುರು ಮಾಡಲಾಗ್ತದೆ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅವರು ಮಾಹಿತಿನ ತಿಳಿಸಿರುವಂಥದ್ದು ಅಧಿಕಾರಿಗಳು ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿನ ತನಕ ರಾಜ್ಯಾದ್ಯಂತ ಒಂದು ಸಾವಿರದ ನೂರ ಇಪ್ಪತ್ನಾಲ್ಕು ಕೇಂದ್ರಗಳಲ್ಲಿ ಒಂದು ಯು ಸಿ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ಅಂತ ಅವರು ಮಾಹಿತಿಯನ್ನು ತಿಳಿಸ್ಬಿಟ್ಟು ಮಾರ್ಚ್ ಇಪ್ಪತ್ತೈದರಿಂದ ವ್ಯಾಲ್ಯುವೇಷನ್ ಒಂದು ಪ್ರೊಸೆಸ್ ಎಲ್ಲ ಶುರು ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಸೊ ಆದಷ್ಟು ಹೆಚ್ಚಿಗೆ ಒಂದು ವ್ಯಾಲ್ಯುವೇಷನ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಮೌಲ್ಯಮಾಪನ ಕೇಂದ್ರಗಳನ್ನು ಕೂಡ ಈ ಬಾರಿ ಮಾಡ್ತಿದೀವಿ ಅಂತ ಕೂಡ ತಿಳಿಸಿದ್ದಾರೆ ಬೇಗನೆ ಆದಷ್ಟು ವಿದ್ಯಾರ್ಥಿಗಳಿಗೆ ರೆಸಲ್ಟ್ ಅನ್ನು ಕೂಡ ಕೊಡ್ತೀವಿ ಅಂತ ತಿಳಿಸಿದರೆ ಈಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಂದ್ರೆ ಹಾಗಾದರೆ ರೆಸಲ್ಟ್ ಯಾವಾಗ ಬರುತ್ತೆ ನಮಗೆ ಅಂತ ಒಂದು ಪ್ರಶ್ನೆ ಹೆಚ್ಚಾಗಿ ಬಂದೇ ಬರುತ್ತೆ ವಿದ್ಯಾರ್ಥಿಗಳಿಗೆ ವ್ಯಾಲ್ಯುವೇಷನ್ ಅಂತಕ್ಕಂಥ ಶುರು ಮಾರ್ಚ್ ಇಪ್ಪತ್ತೈದರಿಂದ ಅವರು ತಿಳಿಸಿರೋದ್ರಿಂದ ರೆಸಲ್ಟ್ ಡೇಟ್ನ ಕುರಿತು ಅಧಿಕೃತ ಮಾಹಿತಿಯನ್ನು ಕೊಟ್ಟಿಲ್ಲ ನಿಮ್ಗೆ ಇರುವಂತಹ ಪ್ರಶ್ನೆಗೆ ಒಂದು ಕ್ಲಾರಿಟಿ ಆನ್ಸರ್ ಕೊಡುವಂತದ್ದು ವ್ಯಾಲ್ಯುವೇಶನ್ ವಿದ್ಯಾರ್ಥಿಗಳಿಗೆ ಮಾರ್ಚ್ ಇಪ್ಪತ್ತೈದ ಶುರುವರೆ ಹದಿನೈದರಿಂದ ಇಪ್ಪತ್ತು ದಿನ ಆದರೂ ಕೂಡ ಗೆ ಬೇಕಾಗಿ ಬೇಕಾಗುತ್ತೆ ಸಮಯ ಯಾಕಂದ್ರೆ ಸುಮಾರು ಆರೂವರೆ ಲಕ್ಷಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಒಂದು ಪರೀಕ್ಷೆನ ಬರೆದಿರುವಂತದ್ದು ಸೆಕೆಂಡ್ ಪಿ ಸಿ ಪರೀಕ್ಷೆಯನ್ನು ಪರೀಕ್ಷೆ ಒಂದೇ ಎರಡ್ ಸಾವಿರದ ಇಪ್ಪತ್ಮೂರು ಮೂರು ಇಪ್ಪತ್ನಾಲ್ಕಲ್ಲಿ ಹೀಗಾಗಿ ಹದಿನೈದರಿಂದ ಇಪ್ಪತ್ತು ದಿನ ಆದರೂ ಕೂಡ ಬೇಗನೆ ವ್ಯಾಲ್ಯುವೇನ್ ಮಾಡಿದ್ರು ಕೂಡ ಇಷ್ಟು ಸಮಯ ಬೇಕಾಗಿ ವ್ಯಾಲ್ಯೇಷನ್ ಶುರು ಆದರೆ ವಿದ್ಯಾರ್ಥಿಗಳಿಗೆ ಮಾರ್ಚ್ ಸಾರಿ ಏಪ್ರಿಲ್ ಹದಿನೈದನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನ ಒಳಗಾಗಿ ನಿಮ್ಮ ಒಂದು ಪರೀಕ್ಷಾ ಫಲಿತಾಂಶ ಸೆಕೆಂಡ್ ಪಿ ಯು ಸಿಯ ರೆಸಲ್ಟು ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಎಕ್ಸ್ ಸೆಕೆಂಡ್ ಪಿ ಯು ಸಿ ಒಂದು ಪರೀಕ್ಷೆ ಒಂದರ ರೆಸಲ್ಟ್ ಏನಿದೆಯಲ್ಲ ಅದು ಏಪ್ರಿಲ್ ಹದಿನೈದರಿಂದ ಇಪ್ಪತ್ತನೇ ತಾರೀಕಿನ ಒಳಗಾಗಿ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ಒಂದು ಡೇಟ್ ಅಧಿಕೃತವಾಗಿ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ ಅಧಿಕೃತವಾಗಿ ದಿನಾಂಕ ನಿಗದಿಯಾದಂಥ ಸಂದರ್ಭದಲ್ಲಿ ಕನ್ನಡವಾದ ಯೂಟ್ಯೂಬ್ ಚಾನಲ್ ಬೇಗ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಯನ್ನು ನಿಮಗೆ ಕೊಡ್ತೇವೆ ಇತರೆ ಏನೇ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳು ಬಂದರೂ ಕೂಡ ನಾವು ಬೇಗ ಕೊಡ್ತಾ ಇರ್ತೀವಿ ಅದಕ್ಕೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ಲೈಕನ್ ಕ್ಲಿಕ್ ಮಾಡಿಟ್ಕೊಂಡಿರಿ ನಿಮ್ಮಲ್ಲ ಸ್ನೇಹಿತರೆ ಆದಷ್ಟು ಮಾಹಿತಿನ ಶೇರ್ ಮಾಡಿ ಅವ್ರಿಗೆ ಒಂದು ಕ್ಲಾರಿಟಿ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾ ನೋಡೋ ನಮಗೂ